ಕಣಿಯೂರು ಮಠದ ಶ್ರೀಗಳಾದ ಶ್ರೀ ಶ್ರೀ ವಿದ್ಯಾವಲ್ಲಭ ತೀರ್ಥ ಸ್ವಾಮೀಜಿಯವರು ನಮ್ಮೆಲ್ಲರನ್ನು ಅನುಗ್ರಹಿಸಬೇಕೆಂದು ಪ್ರಣಾಮ ಪೂರ್ವಕವಾಗಿ ಪ್ರಾರ್ಥಿಸುತ್ತೇನೆ. ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಶ್ರೀ ಗೋವಿಂದಾಯ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಂ ಅತುಲಂ ಭಜೇ ತಪತ್ರಯಾಪ. ಬಪ್ಪುಸ್ವಾಮಿ ಮತ್ತು ಪರಿವಾರ ದೇವಸ್ಥಾನದ ಸಿರಿ ಸಿಂಗಾರದ ನೇಮೋತ್ಸವ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ನಡೀತಾ ಇದೆ. ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ, ಅದರಲ್ಲಿಯೂ ನಮ್ಮ ಕರಾವಳಿಯ ಪ್ರದೇಶ ನಾವೆಲ್ಲ ಅನುಭವಿಸ್ತೇವೆ, ಒಂದು ಸುರಕ್ಷಿತವಾದ ಒಂದು ಪ್ರದೇಶ ಅಂತ ಹೇಳಿ. ಬೇರೆ ಎಲ್ಲ ನಾವು ಭಾರತದ ಬೇರೆ 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 ಪ್ರಪಂಚ ಬಿಡಿ, ಬೇರೆ ಜಗತ್ತು ಬಿಡಿ, ನಮ್ಮ ದೇಶದಲ್ಲೇ ನಾವು ಬೇರೆ ಬೇರೆ ರಾಜ್ಯವನ್ನು ನೋಡಿದಾಗ ನಾನಾ ತರಹವಾದ ಗಂಡಾಂತರಗಳು ಅವಾಗ ನಡೀತಾ ಇರುತ್ತವೆ. ಆದರೆ ಅವೆಲ್ಲ ನೋಡಿದಾಗ ನಮ್ಮೂರೇ ವಾಸಿ ಅಂತ ನಾವು ಹೇಳುವುದಿದೆ ಒಂದು ಮಾತನ್ನು. ಅಂದರೆ ನಮ್ಮ ಊರೇ ನಮಗೆ ಒಂದು ರೀತಿಯಲ್ಲಿ ಒಂದು ಸುರಕ್ಷಿತವಾಗಿದೆ, ನಮಗೆ ಯಾವುದೇ ಒಂದು ತೊಂದರೆ ಇಲ್ಲದೇನೆ, ಯಾವುದೇ ಸಮಸ್ಯೆಗಳು ಬರದೇನೆ ಚೆನ್ನಾಗಿ ನಾವು ಇಲ್ಲಿ ಬದುಕಬಹುದು ಎಂಬ ಒಂದು ಭಾವನೆ ನಮ್ಮಲ್ಲಿ ಬರುತ್ತೆ. ಇದಕ್ಕೆ ಏನು ಮೂಲ ಕಾರಣ ಅಂತ ಹೇಳಿದ್ರೆ, ಒಂದು ರೀತಿಯಲ್ಲಿ ನಾವು ನಂಬಿಕೊಂಡು ಬಂದಿರತಕ್ಕಂತಹ ದೈವ ದೇವತೆಗಳ ಒಂದು ಆರಾಧನೆ, ಇದು ಅತ್ಯಂತ ಮುಖ್ಯವಾದ ಕಾರಣ ಅಂತ ನಾವು ಹೇಳಬಹುದು. ನಮ್ಮ ಊರಿನಲ್ಲಿ ಸಾಮಾನ್ಯವಾಗಿ ಬಹಳ ಹತ್ತಿರದಲ್ಲಿಯೇ ದೇವಸ್ಥಾನ ನಾಗಸ್ಥಾನ ಇವೆಲ್ಲವನ್ನು ಕೂಡಿಕೊಂಡು ನಮ್ಮ ಊರಿದೆ. ಸಾಮಾನ್ಯವಾಗಿ ಬೇಕಾದರೆ ನೀವು ಹೈವೇಯಲ್ಲಿ ಹೋಗ್ತಾ ಇರಿ ಅಥವಾ ಸಣ್ಣ ಸಣ್ಣ ರಸ್ತೆಯಲ್ಲಿ ಹೋಗ್ತಾ ಇರಿ, ಅರ್ಧ ಕಿಲೋಮೀಟರ್ಗೊಮ್ಮೆ ಒಂದೊಂದು ದೇವಸ್ಥಾನ ಸಿಗುತ್ತೆ, ದೈವಸ್ಥಾನ ಸಿಗುತ್ತೆ. ಅಂದರೆ ಒಂದು ರೀತಿಯಲ್ಲಿ ಜನರಿಗೆ ನೆಮ್ಮದಿಯನ್ನು ಕೊಡತಕ್ಕಂತಹ ತಾಣಗಳು ನಮ್ಮ ಊರಿನಲ್ಲಿ ಬೇಕಾದಷ್ಟು ಇವೆ. ಇವತ್ತು ನಿಜವಾಗಿ ನೆಮ್ಮದಿಯ ತಾಣ ಈ ದೈವಸ್ಥಾನಗಳು. ಬೇರೆ ಎಲ್ಲಿಯೂ ಸಹಿತ ನಾವು ಮಾನಸಿಕವಾದ ಶಾಂತಿಯನ್ನು ನೆಮ್ಮದಿಯನ್ನು ಕಾಣಲಿಕ್ಕೆ ಸಾಧ್ಯವಿಲ್ಲ. ಎಷ್ಟೇ ಪ್ರಯತ್ನ ಮಾಡಿ, ಏನೇ ಮಾತ್ರೆ ತಗೊಳ್ಳಿ, ಏನೇ ಡಾಕ್ಟರ್ ಹತ್ರ ಹೋಗಿ, ಕೊನೆಗೆ ನಾವು ಬರಬೇಕಾದ ದೇವರ ಹತ್ರ ದೈವಗಳ ಹತ್ರ ಬರಬೇಕು ನಾವು. ಯಾಕೆಂತ ಹೇಳಿದ್ರೆ ನಮ್ಮ ಹಿರಿಯರು ಈ ಚಿಂತನೆ ಇಟ್ಕೊಂಡೇ ಮಾಡಿದ್ದು, ದೇವಸ್ಥಾನಗಳ ನಿರ್ಮಾಣ ಮಾಡಿದ್ದು. ಈ ಮನುಷ್ಯ ಮುಂದೆ ಹೋದಷ್ಟು ಮಾನಸಿಕವಾಗಿ ತಾನು ಬಹಳ ಗೊಂದಲಕ್ಕೆ ಒಳಗಾಗ್ತಾನೆ ಎಂಬ ಆ ಚಿಂತನೆ ಪೂರ್ವರಿಗೆ ಮೊದಲೇ ಇತ್ತು ಅಂತ ಕಾಣಿಸುತ್ತೆ. ಯಾಕೆಂತ ಹೇಳಿದ್ರೆ ಇವತ್ತಿನ ಪ್ರಪಂಚ ನೋಡ್ತಾ ಇದ್ದೇವೆ ನಾವು, ಬೇಕಾದಷ್ಟು ವ್ಯವಸ್ಥೆಗಳಿವೆ, ಬೇಕಾದಷ್ಟು ಇವತ್ತು ಪ್ರಗತಿಯನ್ನು ಹೊಂದಿದೆ ನಮ್ಮ ಪ್ರಪಂಚವಾಗಲಿ ನಮ್ಮ ದೇಶವಾಗಲಿ ಪ್ರಗತಿಯನ್ನು ಹೊಂದಿದೆ, ಎಲ್ಲ ವ್ಯವಸ್ಥೆಗಳಿವೆ. ಎಲ್ಲ ಇದ್ದರೂ ಸಹಿತ ಒಂದು ರೀತಿಯಲ್ಲಿ ಮನುಷ್ಯ ತಾನು ಯಾಂತ್ರಿಕವಾಗಿ ಬದುಕ್ತಾ ಇದ್ದಾನೆ, ಒಂದು ರೀತಿಯಲ್ಲಿ ಮಾನಸಿಕವಾಗಿ ಬಹಳ ಸಮಸ್ಯೆಗೊಳಗಾಗಿದ್ದಾನೆ ಮನುಷ್ಯ. ದೈಹಿಕವಾದ ಕಾಯಿಲೆಗಳು, ಅದಕ್ಕಿಂತ ಹೆಚ್ಚು ಮಾನಸಿಕವಾದ ಕಾಯಿಲೆಗಳು, ನಾನಾ ತರಹವಾದ ಸಮಸ್ಯೆಗಳಿಗೆ ಇವತ್ತು ಮನುಷ್ಯ ತಾನು ಬಹಳ ಒಳಗಾಗಿದ್ದಾನೆ. ಆ ನಿಟ್ಟಿನಲ್ಲಿ ಇವತ್ತು ಡಾಕ್ಟ್ರು ಹೇಳ್ತಾರೆ ಮಾನಸಿಕವಾದ ರೋಗಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅಂತ ಹೇಳಿ. ಆಸ್ಪತ್ರೆಗೆ ಬರತಕ್ಕಂಥ ಮಾನಸಿಕ ರೋಗಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅಂತ ಹೇಳ್ತಾರೆ. ಯಾಕೆ ಕಾರಣ ಅಂತ ಹೇಳಿದ್ರೆ, ಇವತ್ತು ಬೇಕಾದಷ್ಟು ಸಾಮಗ್ರಿಗಳು ಪರಿಕರಗಳು ಎಲ್ಲ ಇದ್ದರೂ ಸಹಿತ ಮನುಷ್ಯ ಎಲ್ಲವನ್ನೂ ತಾನು ಪಡಿತಾನೆ, ಆದರೆ ಯಾವುದರಿಂದ ಸುಖವನ್ನು ತಾನು ಕಾಣ್ತಾ ಇಲ್ಲ, ನೆಮ್ಮದಿಯನ್ನು ಕಾಣ್ತಾ ಇಲ್ಲ ತಾನು. ಆದ್ದರಿಂದ ಈ ನೆಮ್ಮದಿಯ ತಾಣ ದೇವಸ್ಥಾನ. ಪ್ರತಿಯೊಬ್ಬರ ಕೊನೆಗೆ ಎಲ್ಲಿಗೆ ಬರ್ತಾರೆ, ದೇವಸ್ಥಾನಕ್ಕೆ ಬರ್ತಾರೆ. ಎಲ್ಲ ಕಡೆ ಹೋಗ್ತಾರೆ, ನಮಗೆ ನೆಮ್ಮದಿ ಸಿಗಬೇಕು ಅಂತ ಇದ್ದ ಕಡೆ ಎಲ್ಲ ಹೋಗ್ತಾರೆ. ಕೊನೆಗೆ ಬರುವ ಸ್ಥಳ ದೇವರೇ ಅಂತ ಬರ್ತಾರೆ. ಕೊನೆಗೆ ದೇವರೇ ನಮ್ಮ ರಕ್ಷಣೆ ಮಾಡೋ ಅಂತ ಹೇಳ್ತಾರೆ. ಕೊನೆಗೆ ಕಾಣುವುದು ದೇವರು. ಮೊದಲೆಲ್ಲ ಕಾಣ್ತಾ ಅವರು ರಕ್ಷಣೆ ಮಾಡ್ತಾರೆ, ಇವರು ರಕ್ಷಣೆ ಮಾಡ್ತಾರೆ ಅಂತ ನಾವು ಈ ಗಜೇಂದ್ರನ ಕಥೆಯನ್ನು ಕೇಳ್ತೇವೆ ನಾವು ಭಾಗವತದಲ್ಲಿ. ಈ ಗಜೇಂದ್ರ, ಆ ಮೊಸಳೆ ಗಜೇಂದ್ರನನ್ನು ತಾನು ಸರೋವರದಲ್ಲಿ ಕಾಲು ಹಿಡಿದು ಎಳೆದಾಗ ಗಜೇಂದ್ರ
ಮೊದಲಿಗೆ ತನ್ನಲ್ಲಿ ಬೇಕಾದಷ್ಟು ಶಕ್ತಿ ಇದೆ ಅಂತ ಪ್ರಯತ್ನ ಮಾಡಿದ, ಮೇಲೆ ಬರಬೇಕು ಅಂತ ಆಗಲೇ ಇಲ್ಲ ಗಜೇಂದ್ರನಿಗೆ. ಕೊನೆಗೆ ತನ್ನ ಬಂಧು ಬಾಂಧವರನ್ನ ಶಕ್ತಿಯೆಲ್ಲ ಹ್ರಾಸವಾದಾಗ ತನ್ನ ಬಂಧು ಬಾಂಧವರನ್ನು ನೋಡಿದ, ಅವ್ರು ರಕ್ಷಣೆ ಮಾಡ್ತಾರೆ ಅಂತ ಹೇಳಿ, ಅವರಿಂದಲೂ ಅವರು ದೂರದಲ್ಲಿ ನೋಡ್ತಾ ಇದ್ದಾರೆ ಅಷ್ಟೇ, ನಮಗೆ ಆಗೋದಿಲ್ಲ ಅಂತ ಹೇಳಿ ಕಣ್ಣೀರು ಹಾಕ್ತಾ ಇದ್ದಾರೆ ಹೊರತು ಯಾರು ರಕ್ಷಣೆಗೆ ಬರಲಿಲ್ಲ. ಕೊನೆಗೆ ಗೊತ್ತಾಯಿತು, ನನಗೂ ಸಾಮರ್ಥ್ಯ ಇಲ್ಲ, ನನ್ನ ಬಂಧು ಬಾಂಧವರಿಗೂ ಸಾಮರ್ಥ್ಯವಿಲ್ಲ. ಕೊನೆಗೆ ದೇವರನ್ನು ಜೋರಾಗಿ ಕರೆದ, ನಾರಾಯಣ ಅಖಿಲ ಗುರು ಭಗವನ್ ನಮಸ್ತೆ ಅಂತ, ದೇವರೇ ನನ್ನನ್ನು ಕಾಪಾಡು ಅಂತ ಕರೆದ. ಅಂದರೆ ತನ್ನ ಸಾಮರ್ಥ್ಯವನ್ನು ತನ್ನ ನಂಬಿದ, ಅದೂ ಹೋಯಿತು. ತನ್ನ ಬಂಧು ಬಾಂಧವರ ಸಾಮರ್ಥ್ಯ ತನ್ನ ನಂಬಿದ, ಅದೂ ಹೋಯಿತು. ಕೊನೆಗೆ ಅವನಿಗೆ ಗೊತ್ತಾದದ್ದು ದೇವರನ್ನು ರಕ್ಷಣೆ ತನ್ನ ರಕ್ಷಣೆ ಮಾಡ್ತಾನೆ ಅಂತ ಗೊತ್ತಾಯಿತು. ದೇವರ ಮೊರಹೊಕ್ಕ, ದೇವರ ಕೂಡಲೇ ಬಂದು ರಕ್ಷಣೆ ಮಾಡಿದರು ಅವನನ್ನು. ಅಂದರೆ ಎಲ್ಲರ ಹತ್ರ ಹೋಗಿ 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 ಕೊನೆಗೆ ಯಾರೂ ಆಗೋದಿಲ್ಲ ಅಂತಾದಾಗ ದೇವರ ಹತ್ರ ಹೋಗತಕ್ಕಂತಹ ಪರಿಪಾಠ ನಮ್ಮಲ್ಲಿ ಇದೆ. ಅದೇ ದೇವರ ಹತ್ರ ನಾವು ಮೊದಲು ಹೋಗಿ ಪ್ರಾರ್ಥನೆ ಮಾಡಿಬಿಟ್ರೆ ಆ ದೇವರು ಕೂಡ ನಮ್ಮ ಎಲ್ಲ ಸಮಸ್ಯೆಗಳು ಪರಿಹಾರ ಮಾಡಿಬಿಡ್ತಾನೆ. ನಮಗದು ಗೊತ್ತಿಲ್ಲ ಅಷ್ಟೇ, ನಮ್ಮ ಹಿರಿಯರಿಗೆ ಗೊತ್ತಿತ್ತು, ನಮಗೆ ಅದನ್ನು ನಾವು ಅದನ್ನು ಮರೆತು ಬಿಟ್ಟಿದ್ದೇವೆ. ಆದ್ದರಿಂದ ಎಲ್ಲ ಸಮಸ್ಯೆಗಳು ಸುಳಿಯಲ್ಲಿ ಸಿಗಲಿ ಸಿಲುಕಿ ಸಿಲುಕಿ ಕೊನೆಗೆ ಒದ್ದಾಡಿ ಏನೂ ಆಗದೇ ಇದ್ದಾಗ ದೇವರ ಬಳಿ ಹೋಗತಕ್ಕಂತಹ ಒಂದು ವಾಡಿಕೆ ನಮ್ಮಲ್ಲಿ ಬರ್ತಾ ಇದೆ. ಅದು ಕಡಿಮೆ ಆಗಬೇಕು. ಮೊದಲು ದೇವರ ಹತ್ರ ನಾವು ಹೋಗಬೇಕು, ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ಯಾವುದೇ ಶುಭ ಸಮಾರಂಭವಾಗಲಿ, ಯಾವುದೇ ಕಷ್ಟಗಳು ಬರಲಿ, ಯಾವುದೇ ಪ್ರಸಂಗದಲ್ಲೂ ಸಹಿತ ದೇವರ ಮುಂದೆ ಹೋಗಿ ನಾವು ಪ್ರಾರ್ಥನೆ ಮಾಡಿ ದೇವರೇ ಕಷ್ಟವನ್ನು ಪರಿಹಾರ ಮಾಡಿ ಅಂತ ನಾವು ಪ್ರಾರ್ಥನೆ ಮಾಡಿದಾಗ ಆ ದೇವರು ನಮ್ಮ ಆ ಪ್ರಾರ್ಥನೆಯನ್ನು ಮನ್ನಿಸಿ ನಮ್ಮನ್ನು ರಕ್ಷಣೆ ಮಾಡ್ತಾನೆ. ಅಂತಹ ವಿಶೇಷವಾದ ಕರುಣೆ ಆ ಭಗವಂತನಿಗಿದೆ. ಅಂತಹ ದೇವಸ್ಥಾನಕ್ಕೆ ನಾವು ಹೋಗಬೇಕು, ಭಗವಂತನ ಪ್ರಾರ್ಥನೆ ಮಾಡಬೇಕು, ಭಗವಂತ ಅನುಗ್ರಹವನ್ನು ಪಡೆಯಬೇಕು, ಅತ್ಯಂತ ಭಕ್ತಿಯಿಂದ ಭಗವಂತನ ಪ್ರಾರ್ಥನೆ ಮಾಡಬೇಕು. ಅಂತಹ ಪ್ರವೃತ್ತಿ ನಮ್ಮಲ್ಲಿ ಬೆಳೆಯಬೇಕು. ಅಂತಹ ಪ್ರವೃತ್ತಿ ನಮ್ಮ ಊರಿನ ಜನರಲ್ಲಿ ಇವತ್ತು ನಾವು ಕಾಣ್ತಾ ಇದ್ದೇವೆ. ನಮ್ಮ ಊರಿನ ಜನರು ಬಹಳ ಜಾತ್ರೆ ಆಗಲಿ ಯಾವುದೇ ಆಗಲಿ ಅತ್ಯಂತ ಶ್ರದ್ಧೆಯಿಂದ ತೊಡಗಿಸ್ಕೊಳ್ತಾರೆ. ಅದರಲ್ಲಿ ಯುವಕರು ಇತ್ತೀಚೆಗೆ ಕಟೀಲಿಗೆ ನಾವು ಕಟೀಲಿನ ಒಂದು ಜಾತ್ರೆ ಅಂತಾಯಿತು, ಇದು ಬ್ರಹ್ಮಕಲಶೋತ್ಸವ ಅಂತಾಯಿತು. ಸುಮಾರು ಪ್ರತಿ ದಿವಸ ಅವರೇ ನಮಗೆ ಈ ಮಾತನ್ನು ಹೇಳಿದರು, 15,000 ಬರ್ತಾರೆ ಅಂತ ನಾವು ತಿಳ್ಕೊಂಡಿದ್ದೆವು. 15,000 ಮೊದಲನೇ ದಿವಸ 15,000 ಬರ್ತಾರೆ, ಮೊದಲನೇ ದಿವಸವೇ 30,000 ಜನ ಬಂದರು ಅಂತ ಹೇಳಿದರು. ಕೊನೆಗೆ ಬ್ರಹ್ಮಕಲಶೋತ್ಸವ ಆ ಸಂದರ್ಭದಲ್ಲೆಲ್ಲ 3,00,000-4,00,000 ಜನ ಆಗ್ತಾಯಿತ್ತು ಅಂತ ಹೇಳಿದರು. ಅದು ವಯಸ್ಸಾದವರಲ್ಲ, ಯುವಕರೇ ಬರ್ತಾ ಇದ್ರು, ಅವರೇ ಸೇವೆ ಮಾಡ್ತಾ ಇದ್ರು. ನಾವು ಕಣ್ಣಾರೆ ಕಂಡೆವು ಆ ಯುವಕರಲ್ಲಿ ಆ ಉತ್ಸಾಹವನ್ನು ಕಂಡಾಗ ಬಹಳ ಆಶ್ಚರ್ಯ ಆಯಿತು ನಮಗೆ. ಆ ಯುವಕ ನಾವು ಹೇಳ್ತಾ ಇರ್ತೇವೆ, ಇವತ್ತು ಬಹಳ ಯುವಕರು ದಾರಿ ತಪ್ಪುತ್ತಾ ಇದ್ದಾರೆ, ಬಹಳ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರು. ಆದರೆ ಆ ಯುವಕರ ಆ ಒಂದು ಉತ್ಸಾಹವನ್ನು ಕಂಡಾಗ ಇನ್ನೂ ನಮ್ಮ ಯುವಕರಲ್ಲಿ ಧಾರ್ಮಿಕವಾದ ಪ್ರಜ್ಞೆ ಪೂರ್ಣವಾಗಿದೆ ಅಂತ ನಾವು ಭಾವಿಸ್ತಾ ಇದ್ದೇವೆ. ಆ ಧಾರ್ಮಿಕವಾದ ಪ್ರಜ್ಞೆಯನ್ನು ಹೆಚ್ಚಿಸುವ ಪ್ರವೃತ್ತಿ ನಮ್ಮಲ್ಲಿ ಮೂಡಬೇಕು ಹೊರತು ಯುವಕರು ಕೆಟ್ಟದ್ದಲ್ಲ. ಒಂದು ರೀತಿಯಲ್ಲಿ ಆ ಯುವಕರಲ್ಲಿ ಪ್ರವೃತ್ತಿ ಮೂಡಿಸದಂತೆ ಮಾಡಿ ನಾವು ಕಳಿಸ್ತಾ ಇದ್ದೇವೆ ಅಷ್ಟೇ ಒಂದು ರೀತಿಯಲ್ಲಿ. ಆ ನಿಟ್ಟಿನಲ್ಲಿ ಸಹಜವಾಗಿ ನಮ್ಮ ಪ್ರಾಂತೀಯ ಯುವಕರಲ್ಲಿ ಬಹಳ ಉತ್ಸಾಹ ಇದೆ, ಶ್ರದ್ಧೆ ಇದೆ. ಇದು ಕಟೀಲು ಮಾತ್ರ ನಾನು ಹೇಳೋದಲ್ಲ, ಎಲ್ಲ ಕಡೆಯಲ್ಲೂ ಸಹಿತ ಇವತ್ತು ಜಾತ್ರೆಗಳಾದರೆ ಅತ್ಯಂತ ಶ್ರದ್ಧೆಯಿಂದ ಭಾಗವಹಿಸುವ ಯುವಕರನ್ನು ನಾವು ನೋಡ್ತಾ ಇರ್ತೇವೆ. ನಾವು ಅಂತಹ ಪ್ರವೃತ್ತಿ ನಮ್ಮಲ್ಲಿ ಇದೆ, ನಮ್ಮ ಯುವಕರಲ್ಲಿ ಇದೆ, ನಮ್ಮ ಸಮಾಜದಲ್ಲಿ ಇದೆ. ಆ ಪ್ರವೃತ್ತಿ ಹೆಚ್ಚಾಗುವಂತೆ ನಮ್ಮ ಹಿರಿಯರು ಅದಕ್ಕೆ ಪ್ರೋತ್ಸಾಹ ಕೊಡಬೇಕು, ಅಂತಹ ಪ್ರವೃತ್ತಿ ಬೆಳೆಯಲಿ ಅಂತ ನಾನು ಹೇಳ್ತಾ ಬಪ್ಪುಸ್ವಾಮಿ ಈ ದೈವಸ್ಥಾನ, ಪರಿವಾರ ದೈವಸ್ಥಾನ, ಇದರ ಈ ಒಂದು ನೇಮೋತ್ಸವದ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ನೆರವೇರ್ತಾ ಇದೆ. ನಮ್ಮ ಇಂದ್ರಾಣಿಯ ಪಕ್ಕದಲ್ಲೇ ಇರತಕ್ಕಂಥದ್ದು, ಇಂದ್ರಾಣಿ ಗುಡ್ನಾರು ಕಡಿಯಾಳಿ ಪಕ್ಕದಲ್ಲೇ ಬರ್ತದೆ, ಕಡಿಯಾಳಿ ಪಕ್ಕದಲ್ಲೇ ಬರ್ತದೆ. ಒಟ್ಟು ದೇವಿಯರ ಒಂದು ವಿಶೇಷವಾದ ಸನ್ನಿಧಾನ ಇರತಕ್ಕಂಥ ಕ್ಷೇತ್ರ, ಪಕ್ಕದಲ್ಲಿ ಕೃಷ್ಣದೇವರಿದ್ದಾರೆ. ಹೀಗೆ ಎಲ್ಲ ದೇವರು, ವಿಷ್ಣುವಿನ ಸನ್ನಿಧಾನ, ದುರ್ಗೆಯ ಸನ್ನಿಧಾನ, ಎಲ್ಲರಿಂದ ಕೂಡಿರತಕ್ಕಂತಹ ಒಂದು ಅತ್ಯಂತ ಪವಿತ್ರವಾದ ಸ್ಥಳದಲ್ಲಿ ಈ ಒಂದು ಸಿಂಗಾರದ ನೇಮೋತ್ಸವ ನಡೀತಾ ಇದೆ. ಇದು ನಿರ್ವಿಘ್ನವಾಗಿ ನಡೆಯಲಿ, ಚೆನ್ನಾಗಿ ನಡೆಯಲಿ, ಎಲ್ಲ ಭಕ್ತರು ಉತ್ಸಾಹದಿಂದ ಪಾಲ್ಗೊಳ್ಳಲಿ ಅಂತ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೇವೆ. ಕೃಷ್ಣಾರ್ಪಣಮಸ್ತೆ.